ಮೈಸೂರಿನ ಸಾಲಿಗ್ರಾಮ ಪೊಲೀಸರು ಕಾರ್ಯಾಚರಣೆ ನಡೆಸಿ ಖಾಸಗಿ ಗೋಲ್ಡ್ ಫೈನಾನ್ಸ್ ಕಂಪನಿಗೆ ವಂಚಿಸಿದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಸೌಮ್ಯ ಗುಂಡ್ಲುಪೇಟೆಯ ಪ್ರಸಾದ್ ಬಂಧಿತ ಆರೋಪಿಗಳಾಗಿದ್ದು ಗಿರ್ವಿ ಅಂಗಡಿಯಲ್ಲಿರುವ ಚಿನ್ನವನ್ನು ಬಿಡಿಸಿ ಖಾಸಗಿ ಫೈನಾನ್ಸ್ ಕಂಪನಿಗೆ ಮಾರಾಟ ಮಾಡುವುದಾಗಿ ನಂಬಿಸಿ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಖಾಸಗಿ ಫೈನಾನ್ಸ್ ಕಂಪನಿ ಎಕ್ಸಿಕ್ಯೂಟಿವ್ ಸುರೇಶ್ ಎಂಬುವರಿಗೆ ಸೌಮ್ಯ ಕರೆ ಮಾಡಿದ್ದು ಸುಮಾರು 1.75 ಲಕ್ಷ ರೂಪಾಯಿಯನ್ನ ಪಡೆದಿದ್ದಾರೆ. ಹಣ ಪಡೆದ ಬಳಿಕ ಫೋನ್ ಸ್ವಿಚ್ ಆಫ್ ಮಾಡಿ ಸೌಮ್ಯ ಸ್ಥಳದಿಂದ ಕಾಲ್ಕೆತ್ತಿದ್ದು ಈ ಬಗ್ಗೆ ಸಾಲಿಗ್ರಾಮ ಪೊಲೀಸರಿಗೆ ಸುರೇಶ್ ದೂರು ನೀಡಿದ್ರು. ಇನ್ನು ಕೇಸ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಸಾಲಿಗ್ರಾಮ ಪೊಲೀಸರು ಸೌಮ್ಯ ಹಾಗೂ ಪ್ರಸಾದ್ ನನ್ನ ವಶಕ್ಕೆ ಪಡೆದಿದ್ದು ವಿಚಾರಣೆ ವೇಳೆ ಆರೋಪಿಗಳ ವಿರುದ್ಧ ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ದ 4 ಪ್ರಕರಣಗಳು ಸಹ ಬೆಳಕಿಗೆ ಬಂದಿವೆ. ವೇಟ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಆ ಲೇಡಿ ಸೋ ಸಾಕಷ್ಟು ಸಮಯ ಕೂಡ ಬಂದು ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಅಲ್ಲಿ ಜುಲೈ 6ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುರೇಶ್ ಅಂತ. ಆ ಕಂಪ್ಲೇಂಟ್ ಪ್ರಕಾರ ಆ ಸುರೇಶ್ ಅನ್ನವರು ಎಸ್ಎಂ ಗೋಲ್ಡ್ ಫೈನಾನ್ಸ್ ಅಂತ ಹೇಳಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಕಂಪನಿಗೆ ಒಬ್ಬರು ಲೇಡಿ ಫೋನ್ ಮಾಡಿ ನಾನು ಗೋಲ್ಡ್ ಅನ್ನು ಬೇರೆ ಕಡೆ ಪ್ಲೆಜ್ ಮಾಡಿದ್ದೀನಿ, ಆ ಪ್ಲೆಜ್ ಮಾಡಿರೋ ಗೋಲ್ಡ್ ಅನ್ನು ತಾವು ಬಿಡಿಸ್ಕೊಟ್ರೆ ತಮ್ಮ ಫೈನಾನ್ಸ್ ಕಂಪ್ನಿಗೆ ನಾನು ಗೋಲ್ಡನ್ನು ಮಾರ್ತೀನಿ ಅಂತೇಳಿ ಲೇಡಿ ಫೋನ್ ಮಾಡಿದರೆ ಲೇಡಿ ಆ ಗೋಲ್ಡನ್ನು ಪ್ಲೆಜ್ ಮಾಡ್ತಿರ್ತಕ್ಕಂಥ ಅಂಗಡಿ ಪಕ್ಕದಲ್ಲಿದೆ, ನೀವು ದುಡ್ಡು ಕೊಟ್ಟರೆ ಆ ದುಡ್ಡು ಮುಖಾಂತರ ಆ ಗೋಲ್ಡನ್ನು ಬಿಡಿಸ್ಕೊಂಬಂದು ನಂತರ ನಿಮಗೆ ಆ ಗೋಲ್ಡನ್ನು ಮಾರ್ತೀವಿ ಅಂತೇಳಿ ಹೇಳಿದಳೆ. ಆ ಲೇಡಿ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಜೊತೆಯಲ್ಲಿದ್ದಾನೆ. ಸುರೇಶ್ ಅನ್ನವರು ಆ ಫೋನ್ ಮಾಡಿದಂಥ ಲೇಡಿಗೆ ಸುಮಾರು 1,75,000 ರೂಪಾಯಿನ ದುಡ್ಡು ಕೊಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ. ಅದಾದ ನಂತರ ಆ ಲೇಡಿ ಸೋ ಸಾಕಷ್ಟು ಸಮಯ ಕೂಡ ಬಂದಿರಲ್ಲ, ಮತ್ತು ಆಕೆಯ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈ ಸಂಬಂಧ ಸುರೇಶ್ ಅವರು ಸಾಲಿಗ್ರಾಮ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದು ನಾವು 123/2021 420 RW 34 IPC ಅಡಿ ಕೇಸನ್ನು ದಾಖಲು ಮಾಡಿಕೊಂಡು ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಆದಂಥ ಶ್ರೀಕಾಂತ್ ಮತ್ತು PSI ದೊಡ್ಡೇಗೌಡ ಮತ್ತು ಸಿಬ್ಬಂದಿಗಳಾದಂಥ ಮಹೇಶ್, ಮಧುಕುಮಾರ್ ಮತ್ತು ವಿಜಯ್ ಮತ್ತು ಇನ್ನಿತರ ಸಿಬ್ಬಂದಿಗಳು ಈ ಆರೋಪಿಗಳನ್ನು ಪತ್ತೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಈ ಸಂಬಂಧ ಇಬ್ಬರು ಜನ ಆರೋಪಿಗಳು, ಮೊದಲನೇ ಆರೋಪಿ ಭಾಗ್ಯ ಅಲಿಯಾಸ್ ಸೌಭಾಗ್ಯ ಅಲಿಯಾಸ್ ಸೌಮ್ಯ ಅಂತ, ಅವ್ರ ನೇಟಿವ್ ಪ್ಲೇಸು ಅಂಗಳ ಗ್ರಾಮ ಗುಂಡ್ಲುಪೇಟೆ ತಾಲೂಕು, ಮತ್ತು ಅವರ ಗಂಡ ಪ್ರಸಾದ್ ಬಿನ್ ಬಸವಣ್ಣ ಅವ್ರದ್ದು ಕೂಡ ಅಂಗಳ ಗ್ರಾಮ ಗುಂಡ್ಲುಪೇಟೆ ತಾಲೂಕು. ಈ ಇಬ್ಬರನ್ನ ನಾವು ದಸ್ತಗಿರಿ ಮಾಡಿದ್ದಾರೆ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಅವರು. ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಅಲ್ಲಿ ಜುಲೈ 6ನೇ ತಾರೀಕು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುರೇಶ್ ಅಂತ. ಆ ಕಂಪ್ಲೇಂಟ್ ಪ್ರಕಾರ ಆ ಸುರೇಶ್ ಅನ್ನೋರು ಎಸ್ಎಂ ಗೋಲ್ಡ್